ಏನ್ ನೋಡ್ತಾರಪ್ಪ, ಎಲ್ಲಾರು ನೋಡ್ರಮ್ಮ ನನ್ ಮಗನ್ನ, ಎಲ್ಲಾರು ನೋಡ್ರಮ್ಮ, ಯಾ ತಂದೆ ತಾಯಿನೂ ಮಕ್ಳನ್ ಬಿಟ್ಟು ಹೋಗ್ಬೇಡ್ರಮ್ಮ. ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು, ಯಾ ತಂದೆ ತಾಯಿಗೂ ಆಗ್ಬಾರ್ದು, ಯಾ ತಂದೆ ತಾಯಿಗೂ ಆಗ್ಬಾರ್ದು. ಕಷ್ಟ ನೋವು ಯಾರಿಗೂ ಬೇಡಪ್ಪ, ನನ್ನ ಮಗನ್ನ ಅಷ್ಟು ಸಾಕಿದ್ವಮ್ಮ, ಹಂಗ್ ಸಾಕಿದ್ದೆ ನನ್ ಮಗನ್ ಸಾಕಿದ್ದೆ ಅಂದ್ರೆ ಹಂಗ ಹಿಂಗ್ ಸಾಕಿದ್ದಿಲ್ಲಮ್ಮ. ನಾನು ಕೇಳಿದ್ದೆಲ್ಲ ಕೊಡ್ಸ್ಕೊಂಡ್ ಬರ್ತಿದ್ದೆ, ಕೇಳಿದ್ದೆಲ್ಲ ಮಾಡಿಟ್ಟಿದ್ದೆ. ಮಮ್ಮಿ ಕಾಲು ಹೋತಾನೇನ್ ಮಮ್ಮಿ ಅಂತ ಕೇಳನು, ಹೋಟ್ಲಾಗ ಬಂದ್ರೆ ಸಾಕಾಗ್ ಬಂದಿದ್ಯಾ ಅಂತ, ನಾನು ಹೊಟ್ಟೆ ಸೂ ಅಂತ ಕೇಳನು. ನನ್ನ ಯಾರು ಕೇಳ್ತಾರೆ ಈಗ, ಮಮ್ಮಿ ಹೊಟ್ಟೆ ಹಸಿದೈತೆ ಅಂತ ಯಾರು ಕೇಳ್ತಾರೆ? ಯಾರು ಕೇಳಲ್ಲಮ್ಮ. ಯಾರು ದುಡಿಬೋದು, ದುಡ್ಡು ದುಡಿತೀವಿ, ಮಕ್ಕಳನ್ನ ದುಡಿಯಕ್ ಆಗಲ್ಲ, ಜೀವ ದುಡಿಯಕ್ ಆಗಲ್ಲ. ನನ್ ಮಗಳು ಪರದೇಸಿ ಮಾಡು ಹೋಗ್ಬಿಟ್ಟ ನನ್ ಮಗ. ಎರಡು ಕಣ್ಣು ಅಂತ ಸಾಕ್ತಿದ್ವಿ ನಾವು ಎರಡು ಮಕ್ಕಳನ್ನ, ಎರಡು ಕಣ್ಣು ಅಂತ ಸಾಕ್ತಿದ್ವಿ. ಅಯ್ಯೋ, ಈ ತಾಯಿಯ ಆಕ್ರಂದನ ನೋಡಿದ್ರೆ ಎಂಥವರ ಕರುಳು ಕಿತ್ತು ಬರುತ್ತೆ ಕಣ್ರಿ. ಇದ್ದ ಒಬ್ಬ ಮಗನಿಗೆ ಯಾವುದೇ ಕೊರತೆ ಆಗಬಾರ್ದೆಂದು ಟೀ ಅಂಗಡಿ ಮಾಡಿಕೊಂಡು ಹಗಲಿರಳು ದುಡಿದು ಮುದ್ದಾಗಿ ಸಾಕಿದ್ದ ಪೋಷಕರಿಗೆ ಮಗನ ಆ ಒಂದು ನಿರ್ಧಾರ ಅವರ ಬದುಕಿಗೆ ಕತ್ತಲೆ ಕವಿಯುವಂತೆ ಮಾಡಿಬಿಟ್ಟಿದೆ. ಹೌದು, ಚಿತ್ರದುರ್ಗ ನಗರದ ಕೆಳಗೋಟೆ ಬಡಾವಣೆ ನಿವಾಸಿ ನಾಗರಾಜು ಭಾಗ್ಯಮ್ಮ ದಂಪತಿಗಳ ಪುತ್ರ ಸಂಜಯ್ ಗೌಡ ನಗರದ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಸ್ವತಂತ್ರ ಸೇನಾನಿಗಳ ಪಾತ್ರವನ್ನು ಲೀಲಾಜಾಲವಾಗಿ ಅಭಿನಯಿಸಿ ಎಲ್ಲರಿಂದ ಸೈ ಎನಿಸಿಕೊಂಡಿದ್ದ ಪ್ರತಿಭಾನ್ವಿತ ಈ ಸಂಜಯ್. ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಈ ಬಾರಿಯ ಕನ್ನಡ ರಾಜ್ಯೋತ್ಸವ ದಿನದಂದು ಭಗತ್ ಸಿಂಗ್ ಪಾತ್ರ ಮಾಡುವ ಸಲುವಾಗಿ ಒಂದಷ್ಟು ತಾಲೀಮು ನಡೆಸುತ್ತಿದ್ದ. ಮೊಬೈಲ್ನಲ್ಲಿ ಭಗತ್ ಸಿಂಗ್ ಕುರಿತ ವಿಡಿಯೋವನ್ನ ಮನೆಯಲ್ಲಿ ಯಾರಿಲ್ಲದ ವೇಳೆ ವೀಕ್ಷಣೆ ಮಾಡುತ್ತಿದ್ದ. ರಿಹರ್ಸಲ್ ನಡೆಸುತ್ತಾ ಮನೆಯಲ್ಲಿದ್ದ ಫ್ಯಾನ್ಗೆ ನೂಲಿನ ಹಗ್ಗದಿಂದ ಬಿಗಿದು ಮಂಚದ ಮೇಲೆ ನಿಂತು ಭಗತ್ ಸಿಂಗ್ಗೆ ನೇಣು ಹಾಕುವ ರೀತಿಯಲ್ಲೇ ತಾನು ಅಭ್ಯಾಸ ನಡೆಸುವಾಗ ಕುರ್ಚಿ ಜಾರಿದೆ. ಮುಖಕ್ಕೆ ಟೋಪಿ ಹಾಕಿದ್ದ ಕಾರಣಕ್ಕೆ ಜಿಗಿದ ರಭಸಕ್ಕೆ ಉಸಿರುಗಟ್ಟಿ ಸಂಜಯ್ ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದ್ದಾನೆ. ಶಾಲೆ ಮುಗಿಸಿ ಸಂಜೆ ಅಂಗಡಿ ಕಡೆ ಬರುತ್ತಿದ್ದ ಮಗ ಬಾರದೇ ಇದ್ದಿದ್ದನ್ನು ಗಮನಿಸಿದ ಪೋಷಕರು ಮನೆಗೆ ಹೋಗಿ ನೋಡಿದಾಗ ಮಗನ ಸ್ಥಿತಿ ಕಂಡು ಆಘಾತಕ್ಕೆ ಒಳಗಾಗಿದ್ದಾರೆ. ರಿಹರ್ಸಲ್ ಮಾಡಲು ಹೋದ ವಿದ್ಯಾರ್ಥಿ ಈ ರೀತಿಯ ದುರಂತ ಸಾವಿಗೆ ಈಡಾಗಿದ್ದು ಅವರ ಪೋಷಕರ ಆಕ್ರಂದನಕ್ಕೆ ಕಾರಣವಾಗಿತ್ತು.